ಮಂತ್ರಿಗಳೇ, ಈ ರಾಜ್ಯವನ್ನಾಳುವ ಭೂಪ ನಮ್ಮ ಕಂಹಾಸರ ಬ್ರಹ್ಮನಿಂದ ವರ ಪಡೆದು ಬಂದಾಯಿತು. ಎಲ್ಲಿ ಎಲ್ಲಿ ಪೂಜ್ಯರೇ? ಅರಮನೆಯ ಹೊರಗೆ. ಸೇನಾಧಿಪತಿಗಳೇ, ಗುರುದೇವ, ನಮ್ಮ ರಾಜಸಕೀರಿಗೆ ಹೇಳಿ ಆರತಿಗೆ ಸಿದ್ಧಗೊಳಿಸಿ. ಮಹದಾಜ್ಞೆ. ಆಚಾರ್ಯರಿಗೆ ನಮೋ ನಮಃ. ದೀರ್ಘಾಯುಷ್ಮಾನ್ ಭವ. ಗುರುದೇವ, ನಿಮ್ಮ ಉಪದೇಶದಂತೆ ಆ ಚತುರ್ಮುಖನನ್ನು ಭೂಮಿಗೆ ಬರುವಂತೆ ಮಾಡಿ ವರವನ್ನು ಪಡೆದು ಬಂದೆ. ಈಗ ನಮ್ಮನ್ನು ಗೆಲ್ಲುವುದಿರಲಿ, ಎದುರಿಸಿ ನಿಲ್ಲುವವರು ಯಾರೂ ಇಲ್ಲ. ಆ ಸಂತೋಷ, ಬಹಳ ಸಂತೋಷ. ಈಗ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಕ್ಕಿದಂತಾಯ್ತು. ಶಾಂತಿ? ನನ್ನ ತಂದೆಯ ಆತ್ಮಕ್ಕೆ ಶಾಂತಿಯೇ? ಏನು ಹೇಳುತ್ತಿರುವಿರಿ ಗುರುದೇವ? ಕುಮಾರ, ವೃದ್ಧಾಪ್ಯ, ಮಗನ ಚಿಂತೆ, ಅಹೋರಾತ್ರಿ ರಾಜ್ಯದ ಬಗ್ಗೆ ಯೋಚಿಸುತ್ತಾ ಕಣ್ಮುಚ್ಚಿದರು ನಿನ್ನ ತಂದೆ. ನಮ್ಮ ತಂದೆಯ ಹಣ ಬರಹವನ್ನು ಬರೆದ ನೀನು ಅವರ ಆಯಸ್ಸನ್ನು ಸ್ವಲ್ಪ ಹೆಚ್ಚಿಸಿದ್ದರೆ ನಿನಗೆ ಏನಾಗುತ್ತಿತ್ತು? ಕುಮಾರ, ಶಾಂತನಾಗು. ಜಾತಸ್ಯ ಮರಣಂ ಧ್ರುವಂ. ಎಲ್ಲರೂ ಒಂದು ದಿನ ಸಾಯಲೇಬೇಕು. ಸತ್ತವರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಮುಂದೆ ನಡೆಯಬೇಕಾದ್ದನ್ನು ಯೋಚಿಸು. ತಂದೆಯನ್ನು ಕಳೆದುಕೊಂಡ ನನಗೆ ಇನ್ನು ಮುಂದೆ ನೀವು ತಾನೇ ನನಗೆ ಮಾರ್ಗದರ್ಶಿಗಳು. ಚಿಂತಿಸದಿರು ಮಂತ್ರಿಗಳೇ. ಗುರುದೇವ, ತಡ ಮಾಡದೆ ಕಂಹಾಸರನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡಿ. ಮಹದಾಜ್ಞೆ. ಸ್ವಾಮೇತಾನಿ ಹವೇ ಗುಂಜಿ ಭವಂತೇ ಏತಾವಂತೋ ವೈ ದೇವಾನಾಗಂ ಸವಾಹ ತ ಏವ